ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 10 ಪೇಜ್ ನಂಬರ್ 161. ಸ್ವಸ್ಥವಾದ ಮನಸ್ಸಿನ ಆತ್ಮನು ತನ್ನ ಗುಣಲಕ್ಷಣಗಳನ್ನು ತನ್ನೆಲ್ಲ ಒಳ್ಳೆಯ ನೆಲೆಯಲ್ಲಿಯೂ ವ್ಯಾಪಿಸುತ್ತದೆ ಮತ್ತು ಆಳವಾಗಿರಿಸುತ್ತದೆ. ಅದನ್ನು ಹೊಂದಿದವರು ಸರಿಯಾದ ಅವಲೋಕಿಸುವಂತೆ ಸಹಾಯ ಮಾಡುವುದು ಮಾತ್ರವಲ್ಲ, ಪತನದ ಹಾದಿಯಲ್ಲಿರುವ ಸಂಗಡಿಗರ ಬಗ್ಗೆಯೂ ಒಳ್ಳೆಯ ರೀತಿಯಲ್ಲಿ ಅವಲೋಕಿಸುವಂತೆ ಮಾಡುತ್ತದೆ ಮತ್ತು ಆತನ ಅನುಕಂಪವನ್ನು ವಿಸ್ತರಿಸುತ್ತದೆ. ಆತನು ಪತನದ ಮೂಲಕವಾಗಿ ಉಂಟಾಗಿರುವ ತನ್ನ ಸ್ವಂತ ಮನಸ್ಸು ಮತ್ತು ದೇಹದ ಹಾನಿಗಳನ್ನು ಮತ್ತು ತನ್ನ ಸ್ವಂತಕ್ಕೆ ಅಗತ್ಯವಾದ ಕರುಣೆ, ಸಹಾಯವಾದ ತಿದ್ದುಪಡೆ ಇವುಗಳನ್ನು ಅದೇ ರೀತಿಯಾಗಿ ಇಡೀ ಮಾನವ ಜಾತಿಯ ಅವ್ಯವಸ್ಥೆಯನ್ನು ಸರ್ವಸಾಮಾನ್ಯವಾದ ಕರುಣೆಯ ಅಗತ್ಯತೆ ಮತ್ತು ತಿದ್ದುಪಡಿಗೆ ಸಹಾಯ ಇವುಗಳನ್ನು ಗ್ರಹಿಸಿಕೊಳ್ಳುತ್ತಾನೆ. ಆತನು ತನ್ನ ಮನಸ್ಸಿನ ಕೊರತೆಗಳನ್ನು ಮತ್ತು ಅಸಮಾನತೆಗಳನ್ನು ಸರಿಪಡಿಸಿಕೊಳ್ಳಲು ಕಲಿಯುವಾಗ ಇಂತಹ ಕ್ರಮಬದ್ಧವಾದ ತತ್ವಗಳು ಸ್ವಸ್ಥವಾದ ಮನಸ್ಸಿನ ಆತ್ಮ ಇವುಗಳಿಲ್ಲದ ಇತರರಿಗಾಗಿ ಮತ್ತು ಅವರುಗಳು ವಿರೋಧಿಯ ವಿರುದ್ಧದ ಕಾರಣ ಈ ಲೋಕದ ದೇವರು ಅವುಗಳನ್ನು ಹೊಂದಿಕೊಳ್ಳಲು ಅಡ್ಡಿಯಾಗುತ್ತಿರುವುದಕ್ಕಾಗಿ ಹೆಚ್ಚಾಗಿ ಅನುಕಂಪಿಸುತ್ತಾನೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. 2 ಕೊರಿಂಥ 4:4. ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯನ್ನಾಗಿ ಪಡಕೊಂಡ ಪವಿತ್ರಾತ್ಮನು ಆತನನ್ನು ವೃದ್ಧಿಪಡಿಸಿಕೊಳ್ಳುವ ಅನುಪಾತಕ್ಕೆ ಅನುಗುಣವಾಗಿ ಅದರ ಕಾರ್ಯಾಚರಣೆಯಿಂದಾಗಿ ಕ್ರಮೇಣವಾಗಿ ಹೆಚ್ಚು ತಾಳ್ಮೆಯುಳ್ಳವನು, ಹೆಚ್ಚು ಸಹಾನುಭೂತಿಯುಳ್ಳವನು, ಹೆಚ್ಚು ಉದಾರಿಯು, ಹೆಚ್ಚು ಪ್ರೀತಿಯುಳ್ಳವನು, ಹೆಚ್ಚು ದೇವರಂತೆಯೂ ಆಗುತ್ತಾನೆ. ಗುಣಲಕ್ಷಣದ ಈ ಔತ್ತರ್ಯಗಳು ಆತನ ಬಾಹ್ಯ ಚಟುವಟಿಕೆಗಳ ಮೇಲೆ ಮಾತ್ರವೇ ಪರಿಮಾಣವಾಗುವುದಲ್ಲ, ಆತನ ಮಾತುಗಳ ಮತ್ತು ಆಲೋಚನೆಗಳ ಮೇಲೆಯೂ ಪರಿಣಾಮ ಉಂಟು ಮಾಡುತ್ತವೆ. ಪವಿತ್ರಾತ್ಮನು ಆತನಲ್ಲಿ ಅಗೌರವವಾದ ಮತ್ತು ಅಪ್ರಾಮಾಣಿಕವಾದ ಕಾರ್ಯಗಳನ್ನು ನಿರಾಕರಿಸುವ ಅನುಪಾತದಲ್ಲಿಯೇ ಅದು ಆತನ ಸ್ನೇಹಿತನ ಹಾಗೂ ನೆರೆಯವನ ಅಥವಾ ವೈರಿಯ ಮಾತಿನ ವಿಷಯದಲ್ಲಿಯೂ ಅನುಮೋದಿಸಿರುತ್ತಾನೆ. ಅದೇ ರೀತಿಯಲ್ಲಿ ಇವರಲ್ಲಿ ಯಾರಿಗಾದರೂ ಉಂಟಾಗಬಹುದಾದ ಸಣ್ಣದೊಂದು ಅನ್ಯಾಯವನ್ನು, ನಿಷ್ಕರುಣೆಯನ್ನು ಅದು ನಿತ್ಸರಿಸುತ್ತದೆ. ಆದುದರಿಂದ ಸ್ವಸ್ಥ ಮನಸ್ಸಿನ ಆತ್ಮವು ಕ್ರಮೇಣವಾಗಿ ನಿಶ್ಚಯವಾಗಿ ಪತಿಯನ್ನು ಉತ್ತಮ ಪತಿಯನ್ನಾಗಿ, ತಂದೆಯನ್ನು ಉತ್ತಮ ತಂದೆಯನ್ನಾಗಿ, ಮಗನನ್ನು ಉತ್ತಮ ಮಗನಾಗಿ, ಪತ್ನಿಯನ್ನು ಉತ್ತಮ ಪತ್ನಿಯಾಗಿ, ತಾಯಿಯನ್ನು ಉತ್ತಮ ತಾಯಿಯನ್ನಾಗಿ, ಮಗಳನ್ನು ಉತ್ತಮ ಮಗಳನ್ನಾಗಿ ಮಾಡುತ್ತದೆ. ಯಾಕೆಂದರೆ ಆಲೋಚನೆಯ, ಮಾತಿನ ಮತ್ತು ನಡತೆಯ ತಳಹದಿಯು ಸ್ವಾರ್ಥತೆಯನ್ನು ಬಿಟ್ಟು ಪ್ರೀತಿಗೆ ಮಾರ್ಪಡಿಸುತ್ತದೆ. ಸ್ವಸ್ಥ ಮನಸ್ಸಿನ ಆತ್ಮ ಅಥವಾ ಪವಿತ್ರಾತ್ಮ ಪ್ರೀತಿಯ ಆತ್ಮವನ್ನು ಆತನು ಪಡಕೊಂಡಾಗಲಿಂದಲೇ ಆತನು ಸಮಕಟ್ಟಿನಲ್ಲಿದ್ದು ತನ್ನ ಸ್ವಂತ ಹಕ್ಕುಗಳಲ್ಲಿ, ಸೌಕರ್ಯಗಳಲ್ಲಿ, ಆಯ್ಕೆಗಳಲ್ಲಿ ಕಡಿಮೆಯಾಗಿ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಾನೆ ಹಾಗೂ ಇತರರ ಹಕ್ಕುಗಳು, ಭಾವನೆಗಳು ಮತ್ತು ಆಯ್ಕೆಗಳ ವಿಷಯದಲ್ಲಿ ಹೆಚ್ಚು ಉದಾರತೆಯನ್ನು ತೋರುತ್ತಾನೆ. ಸಹಜವಾಗಿ ದೇವರ ಚಿತ್ತಕ್ಕೆ ಪ್ರಥಮ ಸ್ಥಾನ ದೇವರನ್ನು ಸಂಪ್ರೀತಿಗೊಳಿಸಿದ ನಂತರವೇ ಆತನು ತನ್ನ ಸಮರ್ಪಕ್ಕೆ ಬರುವನು. ವಿಶೇಷವಾಗಿ ತನ್ನ ಸ್ವಂತ ಕುಟುಂಬದವರಾದ ಇತರರನ್ನು ಸಂಪ್ರೀತಿಗೊಳಿಸುವುದರಲ್ಲಿ ಸಂತೋಷಪಡುತ್ತಾನೆ. ದೇವರ ಸೇವೆ ಮಾಡುವ ಮತ್ತು ಆತನನ್ನು ಪ್ರಥಮವಾಗಿ, ನಂತರದಲ್ಲಿ ಕರ್ತನ ಕುಟುಂಬದವರನ್ನು ಕಡೆಗೆ ಅವಕಾಶ ದೊರೆತಂತೆ ಎಲ್ಲ ಜನರಿಗೂ ಸಂಪ್ರೀತಿಗೊಳಿಸುವ ಸಾಮರಸ್ಯದಲ್ಲಿ ಆತನ ಯೋಜನೆಗಳು ಕಾರ್ಯಗತಗೊಳ್ಳುತ್ತವೆ. ಆತನ ಮಾತುಗಳು ನಿರ್ದೇಶನ ಹೊಂದುತ್ತವೆ ಮತ್ತು ಮಿತಿಗೊಳ್ಳುತ್ತವೆ ಮತ್ತು ಆತನ ಗುಣಲಕ್ಷಣಗಳು ತಾನಾಗಿಯೇ ರೂಪಿಕೊಳ್ಳುತ್ತವೆ. ಆದುದರಿಂದ ಸ್ವಸ್ಥವಾದ ಮನಸ್ಸಿನ ಆತ್ಮವನ್ನು ಪಡಕೊಂಡ ಎಲ್ಲ ಸ್ತ್ರೀ ಮತ್ತು ಪುರುಷರು, ಉತ್ತಮ ಪತಿ ಪತ್ನಿ, ತಂದೆ ತಾಯಿ, ಸಹೋದರ ಸಹೋದರಿಯರು ಪ್ರತಿಯೊಂದು ನಿರ್ದಿಷ್ಟ ಸಂದರ್ಭದಲ್ಲಿಯೂ ಆಗುವಂತೆ ಅನುಸರಿಸುವುದಿಲ್ಲ. ಯಾಕೆಂದರೆ ನಾವೀಗಾಗಲೇ ಸಲಹೆ ನೀಡಿರುವಂತೆ ಕ್ರಿಸ್ತನ ಸುವಾರ್ತೆಯ ಗುರಿಯು ನಾಗರಿಕ ಪ್ರಪಂಚದ ಮೇಲೆ ಮಾಡಿದ ಪರಿಣಾಮದಲ್ಲಿ ಪ್ರಪಂಚದ ನಿಷ್ಕೃತ್ಯಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು ಅವರು ಕರ್ತನಿಗೆ ಮಾಡಿಕೊಂಡ
ಪ್ರತಿಷ್ಠೆಯ ಅನುಪಾತಕ್ಕೆ ಸರಿಯಾಗಿ ಅವರನ್ನು ಉದ್ಧರಿಸುತ್ತವೆ ಮತ್ತು ಅವರುಗಳು ದೃಢವಾದ ಮನಸ್ಸಿನ ಆತ್ಮನನ್ನು ಹೊಂದಿಕೊಳ್ಳುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.